ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡೆ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಗೈಸ್, ಫಸ್ಟ್ ನಿಮ್ಮದು KCET ಅಪ್ಲಿಕೇಶನ್ ಫಾರ್ಮ್ ಬೇಕು, ಸರಿನಾ? ಅದ್ರ ಜೊತೆಗೆ ಅದ್ರದ್ದು ಎರಡು ಜೆರಾಕ್ಸ್ ಬೇಕು. ಆ ಮೂರದ್ರ ಮೇಲೂ ಸಹ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ದು ಅಥವಾ ಗ್ಯಾಜೆಟ್ ಆಫೀಸರ್ ಅಂದರೆ ಗ್ರೀನಿಂಗ್ ಕಲರ್ ಸೈನ್ ಮಾಡ್ತಾರೆ ಅವ್ರದ್ದು ಸೈನ್ ಹಾಕಿರಬೇಕು. ಆಮೇಲೆ ನೆಕ್ಸ್ಟು ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ ಇರಬೇಕು, ಒಟ್ಟು 7 ವರ್ಷದ್ದು ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ನೀವು ಬೇಕಾದ್ರೆ 1 to 7th ಅಥವಾ ಡೈರೆಕ್ಟಾಗಿ ಎಲ್ಲ ಬರೆಸ್ಬಿಡಿ, ಸರಿನಾ? ಅಂದರೆ 11th to 12th ಕಂಪಲ್ಸರಿ, ಸರಿನಾ? ನೆಕ್ಸ್ಟು ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು, ಕ್ಯಾಶ್ ಸರ್ಟಿಫಿಕೇಟ್ ಇರಬೇಕು, ಸರಿನಾ? ಆಮೇಲೆ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಇರಬೇಕು, ಒರಿಜಿನಲ್ಲು. 12th ಮಾರ್ಕ್ಸ್ ಕಾರ್ಡ್ ಇರಬೇಕು. ನಿಮ್ಮದು ಡಿಜಿ ಲಾಕರಲ್ಲಿ ಕೊಟ್ಟಿದ್ರೆ ಸೈನ್ ಹಾಕಂಗಿಲ್ಲ, ಇಲ್ಲದೆ ಹೋದರೆ ಗ್ರೀನಿಂಗ್ ಸೈನ್ ಹಾಕ್ಸಿರ್ಬೇಕು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಹತ್ರ. ಆಮೇಲೆ ಆಲ್ ಟಿಕೆಟು ಇದ್ದರೆ ಒಳ್ಳೆಯದು, ಒಂದು ಜೆರಾಕ್ಸ್ ಮಾಡಿ ಇಟ್ಸ್ಕೊಂಡಿರಿ, ಅವ್ರು ಸೈನ್ ಹಾಕಿರ್ತಾರಲ್ಲ ಅದಿದ್ರೆ ಇನ್ನೂ ಒಳ್ಳೆಯದು. ಅದ್ರಾಗ ಏನು ಇದೆ ಬೇಕೇ ಬೇಕು ಅಂತ ಏನಿಲ್ಲ. ನಿಮ್ದು ಏನಾದರೂ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಅಂದರೆ ಪರ್ಸನ್ ವಿತ್ ಡಿಸಬಿಲಿಟಿ, ಆಮೇಲೆ NCC ನ್ಯಾಷನಲ್ ಲೆವೆಲಲ್ಲಿ ಸ್ಪೋರ್ಟ್ಸ್ ಎಲ್ಲ ಆಡಿರ್ತೀರ ಅದಕ್ಕೆಲ್ಲ ಸರ್ಟಿಫಿಕೇಟ್ ಇರೋದಲ್ಲ, ಆ ಸರ್ಟಿಫಿಕೇಟ್ ಇದ್ದರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಫೀ ಪೇಮೆಂಟ್ ಪ್ರೂಫು, ಗುರು ಫೀ ಪೇಮೆಂಟ್ ಮಾಡಿರ್ತಾರಲ್ಲ ಆ ಪ್ರೂಫು, ಇದೇನು ಅಷ್ಟೇನು ಇಂಪಾರ್ಟೆಂಟ್ ಏನಲ್ಲ, ಬಟ್ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಗೈಸ್, ಇದಾಗಿತ್ತು ಈ ವಿಡಿಯೋದ ಕುರಿತಾದ ಮಾಹಿತಿ. ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಗೈಸ್, ಜೈ ಹಿಂದ್, ವಂದೇ ಮಾತರಂ.